ಭಾರತೀಯ ಕಿಸಾನ್ ಸಂಘ ಮುನ್ನೂರು ಮತ್ತು ಅಂಬಲಮುಗುರು ಗ್ರಾಮ ಸಮಿತಿ ವತಿಯಿಂದ ಅಂಬಲಮುಗುರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿವೃತ್ತ ವೈದ್ಯಾಧಿಕಾರಿ ಡಾಕ್ಟರ್ ಕೆ ಸುದೇಶ್ ದೇರಬೈಲು ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ರೈತ ಮುಖಂಡರಾದ ರವಿರಾಜ್ ರೈ ಸ್ವಾಗತಿಸಿದರು. ಶಾಂತಿ ಪ್ರಸಾದ್ ಹೆಗಡೆ ಇವರು ತಮಗೆಲ್ಲರಿಗೂ ತಿಳಿದಿರುವಂತೆ ನಮಗೆಲ್ಲರಿಗೂ ಇವರು ನಮ್ಮ ಈ ಜಿಲ್ಲೆಗೆ ಅವರು ಜಿಲ್ಲಾ ಅಧ್ಯಕ್ಷರಾಗಿರುತ್ತಾರೆ. ಈ ಹೊತ್ತಿನಲ್ಲಿ ಅವರು ಸಹ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ರೈತರ ಬಗ್ಗೆ ಕಾಳಜಿ ಬಹುವಾಗಿ ತೆಗೆದುಕೊಂಡು ಅವರು ಇವತ್ತು ಸ್ವಲ್ಪ ರೈತರು ಎಚ್ಚೆತ್ತುಕೊಂಡು ಇವತ್ತು ಸಂಘಟಿತ ಆಗಬೇಕಿದ್ರೆ ಅದಕ್ಕೆ ಕಾರಣ ಅವರು ಒಂದು ವಕೀಲ ವೃತ್ತಿಯಲ್ಲಿದ್ದರೂ ಸಹ ಇದಕ್ಕೆ ಒಂದು ಕೈ ಹಾಕಿ ಇದನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವಂತಹ ನಮ್ಮೆಲ್ಲರ ಅಧ್ಯಕ್ಷರಾದಂತಹ ಶಾಂತಿಪ್ರಸಾದ್ ಹೆಗಡೆಯವರನ್ನು ಪ್ರೀತಿಪೂರ್ವಕ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಬಳಿಕ ಡಾಕ್ಟರ್ ಸುದೇಶ್ ಅವರನ್ನು ಗೌರವಿಸಲಾಯಿತು. ವೈದ್ಯರನ್ನು ಸನ್ಮಾನಿಸಿದ ಕರ್ನಾಟಕ ದಕ್ಷಿಣ ಕನ್ನಡ ಪ್ರಾಂತ ಸಂಘಟಕ ಕಾರ್ಯದರ್ಶಿ ನಾರಾಯಣ ಸ್ವಾಮಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಶಾಂತಿ ಪ್ರಸಾದ್ ಹೆಗಡೆ ಮಾತನಾಡಿದರು. ಇವತ್ತು ನಮ್ಮ ಹಕ್ಕುಗಳನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತು ರೈತರಿಗೆ ಬರುವಂಥ ಸಮಸ್ಯೆಗಳು ಅದಕ್ಕೆ ಪರಿಹಾರಗಳು 70% ನಾವು ರೈತರಿದ್ದೀವಿ. ಇವತ್ತು ರೈತರ ಸಮಸ್ಯೆಗಳೇನಂತ ಕೇಳೋದಕ್ಕೆ ಯಾರಾದರೂ ಇದ್ದಾರೆ ಅಂದರೆ ಯಾರೂ ಇಲ್ಲ. ಹೋಗ್ಲಿ ನಮ್ಮದು ಸರಿಯಾದ ಸಂಘಟನೆ ಇದೆ ಅಂದರೆ ಅದೂ ಇಲ್ಲ. ಹಾಗಾಗಿ ಇವತ್ತು ರೈತರು ಗ್ರಾಮಗಳನ್ನು ತೊರೆದು, ನಾನು ಮೊನ್ನೆ ಚಾಮರಾಜನಗರ ಜಿಲ್ಲೆ ಇವತ್ತು ಬರಗಾಲ ಬಂದಿದೆ, ಅಲ್ಲಿನ ಅನೇಕ ಗ್ರಾಮಗಳನ್ನು ತೊರೆದು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಅವರು? ಇಲ್ಲಿ ರೈತನಾಗಿ ದುಡಿತಾ ಇದ್ದಂಥವನು ಇವತ್ತು ಅಲ್ಲಿ ಹೋಗಿ ಅವರು ಶ್ರೀಮಂತರು ಇಂಥವ್ರ ಮನೆಗಳ ಬಾಗಿಲು ಕಾಯುವಂಥ ಸ್ಥಿತಿ ಬಂದಿದೆ. ಅತ್ಯಂತ ದೊಡ್ಡ ದೊಡ್ಡ ಇವ್ರ ಮನೆಗಳಲ್ಲಿ ಕೆಲಸ ಮಾಡುವ ಸ್ಥಿತಿಗೆ ಇವತ್ತು ನಮ್ಮ ರೈತ ಬರ್ತಾ ಇದ್ದಾನೆ. ಇದನ್ನು ನಾವು ಬದಲಾಯಿಸಬೇಕಾಗಿದೆ. ರೈತನಿಗೆ ಸಿಗಬೇಕಾಗತ್ತದೆ. ಇವತ್ತು ನಾವು ಬೆಳೆ ಬೆಳಿತೀವಿ, ನಮ್ಮ ಬೆಳೆಗೆ ಬೆಲೆ ಎಲ್ಲಿದೆ? ಒಂದು ಪೆನ್ ತಯಾರು ಮಾಡಿದರೆ ಆ ಕಂಪನಿಯವನು ಅದರ ಮೇಲೆ ಬೆಲೆ ಫಿಕ್ಸ್ ಮಾಡ್ತಾನೆ. ಯಾರು ಫಿಕ್ಸ್ ಮಾಡೋದು? ಆ ಕಂಪನಿಯವನ್ನೇ ಫಿಕ್ಸ್ ಮಾಡ್ತಾನೆ. ನಾವು 6 ತಿಂಗಳು 3 ತಿಂಗಳು ನಾವು ಬೆಳೆ ಬೆಳಿತೀವಿ, ಆದರೆ ನಮ್ಮ ಬೆಳೆಗೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಯಾಕಾಗ್ತಾ ಇಲ್ಲ? ನಮ್ಮ ಬೆಲೆ, ನಮ್ಮ ಬೆಳೆಯ ಬೆಲೆ ಏನಂತ ನಾವು ಫಿಕ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಭಾರತೀಯ ಕಿಸಾನ್ ಸಂಘ ಹೇಳ್ತಾ ಇದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದೀವಿ, ರೈತ ಯಾವುದೇ ಬೆಳೆಯನ್ನು ಬೆಳೆದ್ರೆ ಅದಕ್ಕೆ ಮೊದಲೇ ಬೆಲೆ ಫಿಕ್ಸ್ ಮಾಡಬೇಕು. ಅದರ ಬೆಲೆ ಏನು ಅಂತ ಗೊತ್ತಾಗಬೇಕು. ವೆಚ್ಚದ ಆಧಾರದ ಮೇಲೆ ಬೆಲೆ ನಿಗದಿ ಮಾಡಿ. ಇವತ್ತು 1 ಲೀಟ್ರ್ ಹಾಲು ಉತ್ಪತ್ತಿ ಮಾಡೋಕ್ಕೆ 52 ರೂಪಾಯಿ ಖರ್ಚು ಬರುತ್ತೆ, ನಮಗೆ 30 ರೂಪಾಯಿ ಕೊಡ್ತಾ ಇದ್ದಾರೆ. ಎಲ್ಲಿ ರೈತ ಉದ್ಧಾರ ಆಗಬೇಕಾದ್ರೆ ಟೊಮೊಟೊ 2000 ರೂಪಾಯಿಗೆ ಹೋಗಿತ್ತು, ಇವತ್ತು 2 ರೂಪಾಯಿಗೆ ಬಂದಿದೆ. ಅಂದರೆ ಅದಕ್ಕೂ ಒಂದು ಬೇಕಲ್ವಾ? ರೈತ ಬೆಳೆದಂಥ ಬೆಲೆ ಇವತ್ತು 2 ರೂಪಾಯಿಗೆ ಬಂದಿದೆ ಅಂದರೆ ಅವನೇನು ಮಾಡಬೇಕು? ವಿದ್ಯೆಗೆ ದುಡ್ಡು ಕೊರಪುರಂಚಿನ ವಿಚಾರಣೆ ಹೆಚ್ಚಿ ಓಲುಕೊಂಡಲ್ಲ ಗುರುಕುಲ ಕಲ್ಪರ. ಆ ಗುರುಕುಲ ಸೇವೆ ಮಲ್ತೊಂದು ಕಲ್ಪಡೆ, ಅಡಿಗೆಲ್ಲದ ಕಲ್ಪಡು, ಕನಕ ದರ್ಪಣಲ ಕಲ್ಪಡು, ವೈದ್ಯ ಶಿಕ್ಷಣ ಪೂರ ಕಲ್ಪಡು. ನಮ್ಮ ವೈದ್ಯಕೀಯದ ಬಗ್ಗೆ ಎತ್ತಿನ ನಾಡ ಶುಶ್ರೂತನ ನೆಟ್ಟಿ ನಮಗೆ ತಿಕ್ಕೊಂಡು ಎಂಚ ರೀತಿ ಶಸ್ತ್ರಚಿಕಿತ್ಸೆ ಮಲ್ಪನೈತ ಬಗ್ಗೆ ಎಂಚ ಆಯುರ್ವೇದಿಕ ಪನ್ಪುನೇ ನಮ್ಮ ಇತಿ ನೆಟ್ಟೆ ನಮ್ಮನೇ ಚರಿತ್ರೆ ನಡೆದಿಕ್ಕೊಂಡು ಅವಳು ಓಲು ತುಂಡಲ ದುಡ್ಡುದೇ ತೊನ್ನಂಚಿನ ಪರಂಪರೆ ಭಾರತೀಯ ಸಂಸ್ಕೃತಿ ಡಿಜ್ಜಿ ನಮ್ಮನೆ ಇಟ್ಟು ತಿಂದಿನ ಅನ್ನಗ ಕಾಸದೆ ತೊಂಡ್ರಜ್ಜಿ ಮರ್ತಗದೆ ತೊಂಡ್ರಜ್ಜಿ ನನೊಂಜಿ ಶಿಕ್ಷಣಗದೆ ತೊಂಡ್ರಜ್ಜಿ ಈ ಮೂಜು ಲೈನ್ ಇದಾನೆ ಆತನದು ನಮ್ಮನೊಲೆ ಪರಿಶೀಲನೆ ಮಲ್ಪಳಿ ನೆತ್ತ ಮಧ್ಯಡಿ ಎನ್ನ ಕರ್ತವ್ಯದ ಜೊತೆ ಕಿಟ್ಟಾಗಿ ಅವನು ಕೆಲಸ ಮಲ್ಪೆ ಬೇಟೆ ಪೊರ್ತುಡ್ಲ ಅಂದ ಪೋದು ಬಲ್ದಿರಂದ ರಾತ್ರಿ ಪೊರ್ತುಡ್ಲ ಕೊರೋನಾ ಪೊರ್ತುಡು ಅವು ನಮ್ಮ ಭಾರತೀಯ ಸಂಸ್ಕೃತಿನ ದೆತ್ತು ತೋಜಾದಿರಿ ಪರಂಪರೆಯನ್ನು ದೆತ್ತು ತೋಜಾದಿರಿ.
ವೈದ್ಯಾಧಿಕಾರಿ ಡಾಕ್ಟರ್ ಸುದೇಶ್ ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇಷ್ಟು ಪ್ರೀತಿ ನಾನು ಇಲ್ಲಿ ಕಂಡಿಲ್ಲ, ಹಾಗೂ ಇಷ್ಟು ಒಳ್ಳೆ ಮಾತುಗಳನ್ನು ಇವಾಗ ತನಕ ನಾನು ಕೇಳಿಲ್ಲ. ಯಾಕೆಂದರೆ ನಮ್ಮ ಈ ಸರ್ಕಾರಿ ಕೆಲಸದಲ್ಲಿ ಎಷ್ಟೋ ಜನ ಟೀಕೆ ಮಾಡ್ತಾರೆ, ಆದರೆ ಅದನ್ನೆಲ್ಲ ನಾವು ಬದಿಗಿಟ್ಕೊಂಡು ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ತೀವಿ. 23 ವರ್ಷ ಹೇಗೆ ಕಳೆದು ಹೋಯ್ತು ಅಂತ ನನಗೆ ಗೊತ್ತಿಲ್ಲ. ಇವಾಗಲೂ ನನಗೆ ನಂಬಿಕೆ ಆಗ್ತಾಯಿಲ್ಲ. ಪ್ರತಿದಿನ ನಾನು ನಿದ್ರೆ ಮಾಡಿ ಎದ್ದಾಗ ಅಂಬ್ಲಮೂರ್ಗೆ ಹೊರಡಬೇಕಲ್ಲ ಅಂತ ಹೇಳಿ ರೆಡಿ ಆಗ್ತೇನೆ. ಅಲ್ಲಿ ಹೋಗಿ ಸೇವೆ ಮಾಡಬೇಕಲ್ಲ ಅಂತ ರೆಡಿ ಆಗ್ತೇನೆ. ಓಕೆ, ಅಲ್ಲಿ ಅಲ್ಲದೆ ಇವಾಗ 300ಗೆ ಬಂದಿದ್ದೇನೆ. ಅಲ್ಲಿ ನನ್ನ ಪ್ರೈವೇಟ್ ಪ್ರಾಕ್ಟೀಸನ್ನು ಮಾಡ್ತಿದ್ದೇನೆ. ಯಾಕಂದರೆ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನನಗೆ ಇಷ್ಟನೇ ಇರಲಿಲ್ಲ. ಇಲ್ಲಿರೋ ಜನರು, ಇಲ್ಲಿನ ವಾತಾವರಣ ಎಲ್ಲ ನನಗೆ ಭಾರಿ ಮೆಚ್ಚುಗೆ ಆಯಿತು. ಅದರ ಜೊತೆಗೆ ನನ್ನ ಆಶಾ ಕಾರ್ಯಕರ್ತರು ತುಂಬ ತುಂಬ ಸ್ಪಂದಿಸಿದರು. ಅದೇ ರೀತಿ ನಮ್ಮ ಅಂಬ್ಲಮುಗುರ್ಲಿಂದ ನಮ್ಮ ಸುದರ್ಶನ್ ಶೆಟ್ಟರಾಗಲಿ, ವಿಠಲ್ ಶೆಟ್ಟರಾಗಲಿ, ರವೀಂದ್ರರಾಜರಾಗಲಿ, ಹಾಗೆ ಜೈಶೀಲವರಾಗಲಿ, ಅದೇ ಥರ 300 ಗ್ರಾಮದಿಂದ ನಮ್ಮ ಚಂದ್ರಕಲಾ ಅವರಾಗಲಿ, ನಮ್ಮ ಹಾಗೆ ವನಿತವರಾಗಲಿ, ಇವರೆಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದು. ಅದೇ ರೀತಿ ಎಲ್ಲ ಜನರಲಿಂದ ಯಾರೂ ನನಗೆ ಏನು ಹೇಳದಂಗೆ ನಂಗೆ ಕಾಣ್ತಾ ಇರಲಿಲ್ಲ. ಎಲ್ಲರೂ ಬಂದು ನನಗೆ ಹೇಳ್ತಾಯಿದ್ರು, ಸರ್ ನೀವು ಹೇಳಿ ಸರ್, ಯಾವಾಗ ಬೇಕಂದ್ರೆ ನೀವು ಹೇಳಿ ಸರ್, ನಾವು ಏನು ಬೇಕಂದ್ರೆ ಮಾಡಲಿಕ್ಕೆ ಸಿದ್ಧ ಅಂತ. ಅದೇ ರೀತಿ ಸುದರ್ಶನ್ ಶೆಟ್ಟರು ಹೇಳಿಲ್ಲ ನಿಮಗೆಲ್ಲ, ಅದೇ ಥರ ವಿಠಲ್ ಶೆಟ್ಟರು ಹೇಳಿಲ್ಲ. ನನ್ನ 2-3 ಸರ್ತಿ ಟ್ರಾನ್ಸ್ಫರ್ ಇಲ್ಲಿಂದ ಮಾಡಬೇಕಂತ ಕೆಲವು ದುಷ್ಟ ಕೈಗಳು ಇತ್ತು, ಆದರೆ ಇವರು ಬಂದು ಅದನ್ನ ತಡೆ ಹಿಡಿದು ಇವರು ಇಲ್ಲೇ ಇರಬೇಕು ಅಂತ ಹೇಳಿ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಕೋವಿಡ್ ಟೈಮ್ಸಲ್ಲಿ ನನ್ನ ಓನು ನನ್ನ ಜೊತೆಗೆ ಕೆಲಸ ಮಾಡೋರಂಥ ಸಿಸ್ಟರ್ಗಳು ನನಗೆ ಟೀಕಿಸ್ತಾ ಇದ್ರು, ನೀವು ಯಾಕೆ ಮನೆ ಮನೆಗೆ ಹೋಗಿ ಇಂಜೆಕ್ಷನ್ ಕೊಡ್ತಾ ಇದ್ದೀರಾ, ಯಾಕೆ ಮನೆ ಮನೆಗೆ ಹೋಗಿ ಪೇಷಂಟ್ ನೋಡ್ತಾ ಇದ್ರಾ, ಯಾಕೆ ನೀವು ಆಶಾ ಕಾರ್ಯಕರ್ತರ ಒಟ್ಟಿಗೆ ಹೋಗ್ತಾ ಇದ್ದೀರಾ, ಅವ್ರನ್ನ ಯಾಕೆ ನಿಮ್ಮ ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದೀರಾ ಈ ಥರ. ಅದೇ ರೀತಿ ಪಕ್ಕದ ಗ್ರಾಮದ PDOಗಳು, ಪ್ರೆಸಿಡೆಂಟು ಟೀಕಿಸ್ತಾ ಇದ್ರು, 9:30 ರಾತ್ರಿಗೆ ಹೋಗಿ ಯಾಕೆ ವ್ಯಾಕ್ಸಿನ್ ಕೊಡ್ತಾ ಇದ್ದೀರಾ ಅಂತ. ನನ್ನ ಉದ್ದೇಶ ಒಂದೇ ಇತ್ತು, ಆದಷ್ಟು ಜನರನ್ನ ಕಾಪಾಡಬೇಕು ಅಂತ. ಕೋವಿಡ್ ಟೈಮಲ್ಲಿ ಆದಷ್ಟು ಜನರು ನನ್ನ ಏರಿಯಾದಲ್ಲಿ ಒಂದು ಸಾವು ನಿರ್ಲಕ್ಷ್ಯತೆಯಿಂದ ಆಗಬಾರ್ದು ಅಂತ. ನನ್ನ ನಿರ್ಲಕ್ಷ್ಯ ಆಗಲಿ, ನಮ್ಮ ಜನರಲ್ಲಿದ್ದಾರೆ. ಸೊ ಅದಕ್ಕೆ ಆದಷ್ಟು ಬೇಗ ಎಲ್ಲ ಕಡೆ ವ್ಯಾಕ್ಸಿನ್ ಕೊಡ್ತಾ ಬಂದೆ. ಮೊದಲನೇ ಅಲೆ ಬಂದಾಗ ಪೊಲೀಸ್ ನೋಡಿಗೆ ಜಗಳ ಮಾಡ್ಕೊಂಡು ಬರ್ತಾ ಇದ್ದೆ. ನೇತ್ರಾವತಿ ಬ್ರಿಡ್ಜಲ್ಲಿ ಒಂದು ಗುಂಪು ಇರ್ತಾ ಇತ್ತು, ಮಾರ್ಗನ್ ಗೇಟ್ ಹತ್ರ ಒಂದು ಗುಂಪು ಇರ್ತಾ ಇತ್ತು, ಬಿಡ್ತಾ ಇರಲಿಲ್ಲ. ಅವಾಗ ನಮಗೆ ID ಏನು ಇರ್ತಾ ಇರಲಿಲ್ಲ. ಇವಾಗಲೂ ನಮ್ಮ ಇಲಾಖೆಯಲ್ಲಿ ID ಅಂತ ಯಾವುದೂ ಇಲ್ಲ. ಸೊ ID ಇಲ್ಲದೆ ಬರುವಾಗ ಪೊಲೀಸರು ನಿಲ್ಲಿಸ್ತಾ ಇದ್ರು, ಹೋಗ್ಲಿಕ್ಕೆ ಇಲ್ಲ, ನೀವು ಹೋಗ್ಲಿಕ್ಕೆ ಇಲ್ಲ, ನಿಮ್ಮನ್ನ ವಾಪಸ್ ಹೋಗಿ ಮನೆಗೆ ಅಂತ. ಆದರೂ ಸಹ ಅವ್ರೊಟ್ಟಿಗಳೆಲ್ಲ ಜಗಳ ಆಡಿಕೊಂಡು ನಾನು ಬರ್ತಾ ಇದ್ದೆ, ಇಲ್ಲ ನನಗೆ ಅಲ್ಲಿ ಹೋಗಲೇಬೇಕು ಅಂತ. ಮೊದಲನೇ ಅಲ್ಲಿ ಅಂತೂ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಸುತ್ತಮುತ್ತ ಹಾಸ್ಪಿಟ್ಲ್ಗಳೆಲ್ಲ ಬಂದಾಗ್ಬಿಟ್ಟಿತ್ತು, ಬರೀ ಅಂಬ್ಲಮುಗುರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾತ್ರ ಓಪನ್ ಆಗಿ, ಸುತ್ತಮುತ್ತ ಗ್ರಾಮದಲ್ಲಿಂದ ಎಲ್ಲರೂ ಅಲ್ಲಿಗೆ ಬರ್ತಾಯಿದ್ರು. ಕೆಲವರು ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಂಥ ಮನೆಗೆ ನಾನು ಭೇಟಿ ನೀಡ್ತಾ ಇದ್ದೆ. ನಮ್ಮ ಆಶಾ ಕಾರ್ಯಕರ್ತರು ಹೆಗ್ಳಿಗೆ ಹೆಗ್ಳು ಕೈ ಕೊಟ್ಬಿಟ್ಟು, ತೋಳು ಕೊಟ್ಬಿಟ್ಟು ನನ್ನ ಜೊತೆಗೆ ಬರ್ತಾಯಿದ್ರು, ಸರ್ ಬನ್ನಿ ಸರ್, ಇಲ್ಲಿ ಒಂದು ಪೇಷೆಂಟ್ಗೆ ತೊಂದರೆ ಆಗಿದೆ, ಇಲ್ಲಿ ಒಂದು ಪೇಷೆಂಟ್ಗೆ ತೊಂದರೆ ಆಗಿದೆ, ಬನ್ನಿ ನೋಡುವ ಅಂತ. ಅವರು ಅಲ್ಲಿ ಹೋಗ್ತಾ ಇದ್ದೆ ಅವ್ರ ಸಹಾಯದೊಟ್ಟಿಗೆ. ಅವ್ರಿಗೆ ಮೂತ್ರ ಟ್ಯೂಬ್ ಅಂದರೆ ಮೂತ್ರ ಟ್ಯೂಬು, ಬಾಯಿಗೆ ಟ್ಯೂಬು, ಕೆಲವರಿಗೆ ಈವನ್ ನಮ್ಮ ಆಕ್ಸಿಜನ್ ಸಿಲಿಂಡರನ್ನು ನಾವು ಅಲ್ಲಿಗೆ ಸಾಗಾಟನೆ ಮಾಡಿ ಅವ್ರಿಗೆ ಆಕ್ಸಿಜನ್ ಕೊಡ್ತೇವೆ. ಸೊ ಇಷ್ಟೆಲ್ಲ ನನ್ನ ಜೊತೆಗೆ ಕೂಡಿದೆ ಅಂತ ಹೇಳಿದ್ರೆ ನಮ್ಮ ಆಶಾ ಕಾರ್ಯಕರ್ತ ನನಗಿಂತ ಹೆಚ್ಚು ಸನ್ಮಾನ ಮಾಡಬೇಕಾಗಿರೋದು ಅವ್ರಿಗೆ. ಯಾಕೆಂದರೆ ನಾನು ಒಬ್ಬ ಅಧಿಕಾರಿಯಾಗಿ ಸಂಬಳಕ್ಕೋಸ್ಕರ ದುಡಿದವನು, ಪಾಪ ಅವ್ರಿಗೇನು ಯಾವುದು ಸಂಬಳ ಇಲ್ಲ, ಅವ್ರಿಗೆ ಬರೀ ಗೌರವ ಧಾವಣ ಸಿಗುವಂಥದ್ದು. ಅದು ಕೆಲವರು ಅದಕ್ಕೆ ಸಹ ಕೊಕ್ಕೆ ಹಾಕ್ಲಿಕ್ಕೆ ನೋಡ್ತಾರೆ, ಕೆಲವರು ಅದು ಬಿಡುಗಡೆ ಸಹ ಸರಿಯಾದ ಟೈಮಲ್ಲಿ ಆಗಲ್ಲ. ಸೊ ಅಂಥ ಟೈಮಲ್ಲಿ ಅವರು ನನ್ನೊಟ್ಟಿಗೆ ಹೇಳಿದಾರಂದರೆ ಭಾರಿ ನನಗೆ ಭಾರಿ ಹೆಮ್ಮೆ ಆಗ್ತಾ ಇದೆ. ನನ್ನ ಪ್ರೈಮರಿ ಹೆಲ್ತ್ ಸೆಂಟರ್ಗಿಂತ ನನಗೆ ಅವರೇ ಭಾರಿ ಪ್ರಿಯವಾಗಿದ್ದರು, ಯಾಕಂದರೆ ಅಷ್ಟು ನನಗೆ ಸಹಕಾರ ಕೊಟ್ಟಿದ್ದರು. ಪ್ರತಿಯೊಂದು ಹೆಜ್ಜೆಯಲ್ಲಿ ನಾನು ಅವರ
ಆ ಒಂದು ಸಾಧನೆಯನ್ನು ನಾನು ಮರೆಯಲ್ಲ ಯಾವಾಗಲೂ ನನ್ನ ಇದಕ್ಕೆ. ಹಾಗೂ ಇದರ ಜೊತೆಗೆ ನನ್ನ ತಂದೆ ತಾಯಿಯನ್ನು ಸಹ ನಾನು ಮರಿಬಾರ್ದು. ಅವರು ಇದ್ದ ಕಾರಣ ನಾನು ನಿಮ್ಮ ಮುಂದೆ ಒಂದು ವೈದ್ಯಾಧಿಕಾರಿಯಾಗಿ ಈ ಸನ್ಮಾನ ಪಡ್ಕೊಳ್ತಿದ್ದೀನಿ. ಅವ್ರು ಇಲ್ಲ ಆದರೆ ಮೇಲಿಂದ ನೋಡ್ತಾ ಇರ್ಬೋದು. ಈ ಸಂದರ್ಭ ನಾಟಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಅರ್ಪಿತಾ ಅವರು ಮತ್ತು 300 ಅಂಬಲಮುಗುರು ಗ್ರಾಮದ ಆಶಾ ಕಾರ್ಯಕರ್ತೆಯರನ್ನು ಗೌರವಿಸಲಾಯಿತು. ನಾನು ಒಂದೇ ಮಾತಾಡಬೇಕಂದ್ರೆ ಇಂಥ ಪ್ಯೂರ್ ಆಗಿ ಅಷ್ಟು ಸ್ವಚ್ಛತೆ ಮನಸ್ಸಲ್ಲಿ ಕೆಲಸ ಮಾಡಿದ್ದು ಒಂದು ಒಳ್ಳೆ ಡಾಕ್ಟರ್ನ ನಾನು ನೋಡಿದ್ದೇನೆಂದರೆ ಡಾಕ್ಟರ್ ಸುದೇಶ್ ಸರ್. ಅದು ಹೇಗಾಗಿದೆ ಅಂದರೆ ಇವಾಗ ನಾನು ಅವ್ರ ಶಿಷ್ಯಂತರ ಆಗಿಬಿಟ್ಟಿದ್ದೀನಿ. ಯಾರನ್ನ ಏನಾದರೂ ಕಲಿಬೇಕಂತಿದ್ರೆ ಅವರು ಹೇಗೆ ನಿಯತ್ತಾಗಿ ಒಂದು ಹಣನ ತಗೊಳ್ದಲೆ ಒಂದು ಪೇಷೆಂಟನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ಲು ರೂಲ್ಸ್ ಪ್ರಕಾರವಾಗಿ ಮಾಡಿದ್ದಾರೆ. ಯಾವ್ದನ್ನ ಬಿಟ್ಟು ಯಾವುದು ವಿರುದ್ಧವಾಗಿ ಜನರಿಗೆ ವಿರುದ್ಧವಾಗಿ ಅಥವಾ ಇಲಾಖೆಗೆ ವಿರುದ್ಧವಾಗಿ ಅವರು ಕೆಲಸ ಮಾಡಿಲ್ಲ. ಸೊ ಅವರೊಂದು ಒಂದು ಒಳ್ಳೆ ವ್ಯಕ್ತಿ, ಒಂದು ಒಳ್ಳೆ ಡಾಕ್ಟರ್, ಅಷ್ಟು ಒಂದು ಆ್ಯಕ್ಚುಲಿ ಒಂದು ಗುಡ್ ಎಕ್ಸಾಂಪಲ್, ಒಂದು ಹ್ಯೂಮನ್ ಬೀಯಿಂಗಿಗೆ ಒಂದು ಮನುಷ್ಯತ್ವಕ್ಕೆ ಒಂದು ಹೆಸರು ಅಂದದ್ದು ಡಾಕ್ಟರ್ ಸುದೇಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಉಳ್ಳಾಲ ತಾಲೂಕು ಕಿಸಾನ್ ಸಭಾದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಮಂಜನಾಡಿ, 300 ಗ್ರಾಮ ಸಮಿತಿ ಅಧ್ಯಕ್ಷರಾದ ಉಮೇಶ್ ಶೆಟ್ಟಿ ಅಂಬಲಮಗರು, ಅಧ್ಯಕ್ಷರಾದ ರವಿರಾಜ್ ರೈ, ಪ್ರಧಾನ ಕಾರ್ಯದರ್ಶಿ ಲತೀಶ್ ರೈ, ರೈತ ಮುಖಂಡರುಗಳಾದ ಜಯಶೀಲ ಶೆಟ್ಟಿ, ಲೋಕನಾಥ ಕುತ್ತಾರ ಉಪಸ್ಥಿತರಿದ್ದರು. ಲತೀಶ್ ರೈ ಸನ್ಮಾನ ಪತ್ರ ವಾಚಿಸಿದರು. ಉಮೇಶ್ ಶೆಟ್ಟಿ ವಂದನಾರ್ಪಣೆಗೆ ಇದ್ದರು.